ಜನರ ಸಮಸ್ಯೆಗಳಿಗೆ ಸ್ಪಂದಿಸದ ಅಧಿಕಾರಿಗಳು ಇಲ್ಲಿ ಇರಲ್ಲ, ಜನರಿಗೆ ಗೌರವ ಕೊಡದ ಅಧಿಕಾರಿಗಳಿಗೆ ಈ ಜಿಲ್ಲೆಯಲ್ಲಿ ಗೌರವ ದೊರೆಯುವುದಿಲ್ಲ ಎಂದು ಕುಮಟಾದಲ್ಲಿ ನಡೆದ ಜಿಲ್ಲಾ ಮಟ್ಟದ ಜನಸ್ಪಂದನ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಕುಮಟಾ ತಾಲೂಕಿನ ದಿವಗಿಯ ಹಾಲಕ್ಕಿ ಒಕ್ಕಲಿಗರ ಸಭಾಭವನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಜನಸ್ಪಂದನ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಮೀನುಗಾರಿಕೆ ಇಲಾಖೆ ಸಚಿವ ಮಂಕಾಳ ವೈದ್ಯರು ಜನಸಾಮಾನ್ಯರಿಂದ ಬಂದಂತಹ ಮನವಿಗಳನ್ನು ಸ್ವೀಕರಿಸಿ ಸಾಧ್ಯವಾದಷ್ಟು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಸೂಚಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದರು. ಕುಮಟಾದ ಸಹಾಯಕ ಆಯುಕ್ತೆ ಕಲ್ಯಾಣಿ ಕಾಂಬ್ಳೆ ಅವರು ಜನರ ಸಮಸ್ಯೆಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಕೆಲವರು ಸಚಿವರ ಎದುರೇ ದೂರಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು, ಜನರು ಕಟ್ಟುವ ತೆರಿಗೆ ಹಣದಿಂದಲೇ ನಮಗೆಲ್ಲ ಸಂಬಳ ಬರುತ್ತೆ, ನಿಮ್ಮ ಕೆಲಸ ಮಾಡಿಕೊಡುವುದು ನಮ್ಮೆಲ್ಲರ ಜವಾಬ್ದಾರಿ. ಕುಮಟಾ ಎಸಿ ಅವರು ಹೊಸಬರಿದ್ದಾರೆ, ನೀವೆಲ್ಲ ಸೇರಿ ಉತ್ತಮ ಕೆಲಸ ಮಾಡಲು ಸಹಕಾರ ನೀಡಬೇಕು. ನಾನು ಕೂಡ ಅವರಿಗೆ ಸೂಚಿಸುತ್ತೇನೆ, ಮನೆ ಮನೆಗೆ ಹೋಗಿ ನಿಮ್ಮ ಕೆಲಸ ಮಾಡಿಕೊಡುವ ಉದ್ದೇಶಕ್ಕಾಗಿಯೇ ಜನಸ್ಪಂದನ ಕಾರ್ಯಕ್ರಮ ಹಾಕಿಕೊಳ್ಳಲಾಗಿದೆ. ಅಧಿಕಾರಿಗಳ ವಿರುದ್ಧ ದೂರು ಹೇಳುವ ಬದಲು ಸಮಾಧಾನದಿಂದ ನಿಮ್ಮ ಕೆಲಸ ಮಾಡಿಸಿಕೊಂಡು ಹೋಗಿ ಎಂದು ಸಲಹೆ ನೀಡಿದರು. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಚತುಷ್ಪಥ ಕಾಮಗಾರಿ ಕೈಗೊಂಡ ಐಆರ್ಬಿಯ ಅವೈಜ್ಞಾನಿಕ ಕಾಮಗಾರಿಯ ಬಗ್ಗೆ ಜನಸ್ಪಂದನ ಸಭೆಯಲ್ಲೂ ಪದೇ ಪದೇ ಪ್ರತಿಧ್ವನಿಸಿತು. ಹೊನ್ಮಾವ್ ಸೇತುವೆ ಕೆಳಗೆ ಗ್ಯಾಸ್ ಟ್ಯಾಂಕರ್ ಬಿದ್ದ ಸ್ಥಳದಲ್ಲಿ ತಡೆಗೋಡೆ ನಿರ್ಮಿಸುವಂತೆ ಹಲವು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಶಿರೂರಿನಲ್ಲಾದ ಗುಡ್ಡ ಕುಸಿತ ಸೇರಿದಂತೆ ಹೆದ್ದಾರಿಯ ಹಲವೆಡೆ ಸಮಸ್ಯೆ ಇರುವುದರಿಂದ ಅಪಘಾತಗಳ ಸಂಖ್ಯೆ ಜಾಸ್ತಿಯಾಗಿದೆ. ನಿಮಗೆ ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ಟೋಲ್ ಏಕೆ ತೆಗೆದುಕೊಳ್ಳುತ್ತೀರಿ, ಟೋಲ್ ಬಂದ್ ಮಾಡಿ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದರು. ಬರ್ಗಿ ಕುರಿಗದ್ದೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕ ನೀರು ನುಗ್ಗಿ ಹಾನಿಯಾದ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ 2 ದಿನಗಳಲ್ಲಿ ಪರಿಹಾರ ಕಲ್ಪಿಸುವಂತೆ ಸೂಚಿಸಿದ ಸಚಿವರು, ಐಆರ್ಬಿ ಮತ್ತು ಎನ್ಎಚ್ಐ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಗತ್ಯವಾಗಿ ಆಗಬೇಕಾದ ಎಲ್ಲ ಕಾಮಗಾರಿಗಳು ಶೀಘ್ರ ಮುಗಿಸಿಕೊಡಿ, ಇಲ್ಲವಾದರೆ ಜನರೇ ನಿಮಗೆ ತಕ್ಕ ಉತ್ತರ ನೀಡುತ್ತಾರೆ ಎಂದು ಎಚ್ಚರಿಸಿದರು. ಸ್ವಚ್ಛತೆ ನೀವು ಸ್ವಚ್ಛತೆ ಎಲ್ಲ ಹೇಳಿದ್ರಿ, ಆದ್ರೆ ನಮ್ಗೆ ಬಹಳ ಪ್ರೀತಿ ಇರೋದು ಹಸು ಅಲ್ಲ ಪಾಪ ಮಳೆಗಾಲ ಇದ್ರೆ ಏನೋ ಕೊಡ್ತೀವಿ ಅಂತ ಸ್ವಲ್ಪ ರೆಸ್ಟ್ ಮಾಡ್ತದೆ. ಅದೇ ಬೇರೆ ಏನು ಆದ್ರೆ ತೊಂದರೆ ಇಲ್ಲ, ನಾನು ಬಹಳ ಸರ್ವದಿಷ್ಟು ನಾನು ಎರಡನೇ ಪ್ರೀತಿ ಮಾಡೋದು ಹಸು ಹಾಗಾಗಿ ತೊಂದರೆ ಆಗ್ತಿದ್ದಾರೆ. ಕ್ಲೀನ್ ಇರಲೇಬೇಕು, ಬೇರೆ ಯಾವುದು ಸಗಣಿ ಅಂದ್ರೆ ಶುದ್ಧ ಮಾಡೋದು ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಈಶ್ವರ ನಾಯ್ಕ ಮಾತನಾಡಿ, ಐಗಳ ಕುರುವೆ ಸೇತುವೆಯನ್ನ ಹಿಂದೆ ಸಿದ್ದರಾಮಯ್ಯ ಅವರು ಸಿಎಂ ಇದ್ದಾಗ ಮಂಜೂರಾದ ಸೇತುವೆ ಇನ್ನೂ ಪೂರ್ಣಗೊಂಡಿಲ್ಲ. ಸೇತುವೆ ಸಂಪರ್ಕಿಸುವ ರಸ್ತೆ ಇನ್ನೂ ಪೂರ್ಣಗೊಂಡಿಲ್ಲ. ಕೊಡ್ಕಣಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 66 ಡಿವೈಡರ್ ಓಪನ್ ಮಾಡುವಂತೆ ಅರ್ಜಿ ನೀಡಿರುತ್ತಾರೆ.
ಬಸ್ ಮತ್ತಿತರ ವಾಹನ 1 ಕಿಲೋಮೀಟರ್ ಬಳಸಿ ಬರಬೇಕಾಗಿದೆ ಎಂದರು. ಡಿವೈಡರ್ ಓಪನಿಂಗ್ 2 ಕಿಲೋಮೀಟರ್ಗೆ ಓಪನಿಂಗ್ ಇದೆ, ಈ ಬಗ್ಗೆ ರೋಡ್ ಸೇಫ್ಟಿ ಆಫೀಸರ್ ಜೊತೆ ಚರ್ಚಿಸುತ್ತೇವೆ ಎಂದ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ 13 ವರ್ಷದಿಂದ ಮನವಿ ಮಾಡುತ್ತಿದ್ದೇವೆ. ಕೂಡಲೇ ಪರಿಶೀಲಿಸಿ ಕ್ರಮ ಕೈಗೊಳ್ಳಿ, ಇಲ್ಲವಾದಲ್ಲಿ ನಾವೇ ಒಂದಿನ JCB ತಂದು ಒಡೆದು ಹಾಕುತ್ತೇವೆ, ನಂತರ ಅನುಭವಿಸುತ್ತಾ ಇರಬೇಕು ನೀವು ಎಂದರು. ಸಬ್ ರಿಜಿಸ್ಟರ್ ಕಚೇರಿ 28,000 ಬಾಡಿಗೆಯಲ್ಲಿ ನಡೆಯುತ್ತಿದೆ, ಅದು ಏಕೆ ಶಿಫ್ಟ್ ಆಗಿಲ್ಲ ಅಂದರು. ಜಿಲ್ಲಾ ಉಸ್ತುವಾರಿ ಸಚಿವರು ಬರುವ ತಿಂಗಳ 20ನೇ ತಾರೀಕಿನ ಒಳಗೆ ಜಿಲ್ಲಾಧಿಕಾರಿಗಳು ಮತ್ತು ACRವರ ಜವಾಬ್ದಾರಿಯಲ್ಲಿ ಆಗಲಿದೆ ಎಂದರು. ನಾನು ಹಸುಗಳ ವಿರೋಧಿ ಏನೆಲ್ಲ, ಮಳೆಯಲ್ಲಿ ಹಸುಗಳು ರೆಸ್ಟ್ ಮಾಡುತ್ತಿವೆ, ಅದು ಗಲೀಜಲ್ಲ ಎಂದರು. ತಹಶೀಲ್ದಾರ್ ಇಲ್ಲದ ಕಡೆಗಳಲ್ಲಿ ಸದ್ಯ ಗ್ರೇಡ್ 1 ತಹಶೀಲ್ದಾರ್ ಬರುತ್ತಾರೆ ಎಂದರು. ಮಂಜುನಾಥ್ ಜೈನ್ ಮಾತನಾಡಿ, ಕುಮಟಾ ಪುರಸಭೆ ರಸ್ತೆಯಲ್ಲಿ ಎಲ್ಲಾ ಕಡೆ ಹೊಂಡ ಬಿದ್ದಿದೆ, ಆದರೆ ಅಧಿಕಾರಿಗಳಿಗೆ ಹೊಂಡ ಮುಚ್ಚಲು ಸಾಧ್ಯವಾಗುತ್ತಿಲ್ಲ ಎಂದರು. ಅದಕ್ಕೆ ಸಚಿವರು ಉತ್ತರಿಸಿ, ಸತತ ಮಳೆಯಿಂದ ರಸ್ತೆ ಹೊಂಡ ಮುಚ್ಚಲಾಗಿಲ್ಲ, ಈಗ ಮುನ್ಸಿಪಾಲ್ಟಿ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೊಂಡ ಮುಚ್ಚುತ್ತೇವೆ, ಪರ್ಮನೆಂಟ್ ರೋಡ್ ಸಹ ಆಗಲಿದೆ ಎಂದರು. ಅರ್ಜಿ ಇಲ್ಲದೆ ಮೀಟರ್ ನೀಡುವ ಬಗ್ಗೆ ಹೇಳಿದ್ದಕ್ಕೆ, ಅದು ನನ್ನ ಆಸೆ, ಎಲ್ಲಿ ಜನ ವಾಸವಿದ್ದಾರೆ ಅವರಿಗೆಲ್ಲ ರಸ್ತೆ ನೀರು ಕರೆಂಟ್ ಕೊಡಬೇಕು, ಅದಕ್ಕೆ ಅರ್ಜಿ ಮುಖ್ಯವಲ್ಲ ಎಂದರು. ಪ್ರವಾಸಿ ತಾಣ ಯಾಣದ ರೋಡ್ ಸರಿಪಡಿಸುವ ಬಗ್ಗೆ ರಾಜೀವ್ ಕೆ ಭಟ್ ರವರು ಅರ್ಜಿ ನೀಡಿರುತ್ತಾರೆ. ಸಭೆಯಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ, ಶಾಸಕ ಭೀಮಣ್ಣ ನಾಯ್ಕ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಧ್ಯಕ್ಷ ಸತೀಶ್ ನಾಯ್ಕ್, ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಖಾಂದು, MLC ಶಾಂತಾರಾಮ್ ಸಿದ್ದಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.